ಅದು ಅದು ಒಳ್ಳೇದೇ ಅಲ್ಲ ಮಕ್ಕಳಿಗೆ. ನಾನು ಅಲ್ಲ ಅನುಷ್ಠಾನ ಅಂದ್ರೆ ಅದನ್ನು ಹೊಸದಾಗಿ ನಾನು ಸಿ ನಾವು ತುಂಬಾ ಬದಲಾವಣೆ ತರ್ತಾ ಇದೀವಿ. ಬ್ಯಾಗ್ ಲೆಸ್ ಡೇ ವೆಯ್ಟ್ ಲೆಸ್ ಬ್ಯಾಗ್ ಡೇ ಆಲ್ಸೋನು ಮಾಡಬೇಕಾಗ್ತದೆ ದಿನ ನಾವು ಅದ್ರದ್ದು ತಗೊಳ್ಳಿ ಮ್ಯಾನ್. ಅಲ್ಲ ಜಾರಿಗೆ ಬಂದಿದ್ದೆ ಅದನ್ನ ನೋಡೋಣ. ಅದನ್ನ ಇವತ್ತಿಂದ ಮೋಸ್ಟ್ಲಿ ಶನಿವಾರ ಶನಿವಾರ ಮಾಡ್ತಾ ಇರಬೇಕು. ಅದನ್ನ ಮಾಡಲಿ, ಅದು ಒಳ್ಳೇದಾಗ್ಲಿ, ಅದು ಮಕ್ಕಳಿಗೆ ಅದರಿಂದ ಒಳ್ಳೇದ ಅನುಕೂಲ ಆಗುತ್ತೆ ಅಂದ್ರೆ ಆಗ್ಲಿ. ಅದನ್ನ ಕೆಲವೆಲ್ಲ ಕೆಲವು ತೀರ್ಮಾನ ಹಂತ ಹಂತವಾಗಿ ತಗೊಳ್ತೀವಿ. ಇಲ್ಲ ತುಂಬಾ ತುಂಬಾ ಹಾಸ್ಟೆಲ್ಸ್ ತುಂಬಾ ಕಡೆನು ಮಾಡಬೇಕಾಗುತ್ತೆ. ಸಾಗರದಲ್ಲೂ ಕೂಡ ಕೊರತೆ ಇದೆ. ಮಕ್ಕಳೇ ಬಂದು ನನಗೆ ಮನವಿ ಕೊಟ್ಟರು, ಶಿಕಾರಿಪುರದಿಂದನೋ ಶಿರಾಳಕೊಪ್ಪದಿಂದನೋ ಪಾಪ ಬರ್ತಾ ಇದಾರೆ, ನಮಗೆ ಮಂಡೇನೆ ಕೊಡಿಸಿ ಅಂತ ಹೇಳಿದ್ರು. ಅದನ್ನೇನೋ ಹಾಸ್ಟೆಲ್ ಸೀಟ್ ಕೊಟ್ಟು, ಪ್ಲಸ್ ಶಾಸಕರು ಕೂಡ ಒಂದು BCM ಹಾಸ್ಟೆಲ್ ಬೇಕು ಇಲ್ಲಿ ಸಾಗರಕ್ಕೆ ಅಂತೇಳಿ ಅವರು ಕೂಡ ಮನವಿ ಮಾಡಿದ್ದಾರೆ ಎಲ್ಲಿ ಇಲ್ಲಿಗೆ. ಯಾಕಂದ್ರೆ ಅದು ಜನರಿಗೆ ಬಡವರಿಗೆ ಅನುಕೂಲ ಆಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕನೆಕ್ಟೆಡ್ ಮಂತ್ರಿಯವ್ರ ಜೊತೆ ಕುತ್ಕೊಂಡು ಮಾತಾಡಿ ನಮ್ಮ ಜಿಲ್ಲೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ನಾವು ಮಾಡೋದು. ಇಲ್ಲ ಇಲ್ಲ, ಅದು ಗುಣಮಟ್ಟ ಕಮ್ಮಿ ಆಗಿರೋದ್ರಿಂದ ಯಾರು ಡೆಲಿವರಿ ಮಾಡಿದ್ದಾರೆ ಅವ್ರ MD ಅಲ್ಲ, ಅವ್ರ MDನೇ ಅಲ್ಲ, ಒಂದು ನಿಮಿಷ, ಅವ್ರ MDನ ಸಸ್ಪೆಂಡ್ ಮಾಡೋಯ್ತು ನಾವು ಅಧಿಕಾರಕ್ಕೆ ಬಂದ ತಕ್ಷಣ. ನಾನು ಇದು ಆಗ್ಲೇ ನಾನು ಅಧಿಕಾರ ತಗೊಳ್ಳೋಷ್ಟಿಗೆ ಎಲ್ಲ ಡೆಲಿವರಿ ಆಗೋಗ್ಬಿಟ್ಟಿದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಈ ತರ ತೊಂದರೆ ಆಗದೆ ಇರತಕ್ಕಂತ ರೀತಿಯಲ್ಲಿ ಮತ್ತೆ ತಪ್ಪಾಗಿರೋದ್ನ ಅವ್ರ ಅಗೇನ್ಸ್ಟ್ ಕಾನೂನು ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಹೇಳಿದ್ದೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.